ಸರ್ಕಾರ ಹಾಗೂ ದೋಸ್ತಿ ಮಧ್ಯೆ ಮತ್ತೊಂದು ಜಾಹಿರಾತು ಸಮರ ಶುರುವಾಗಿದೆ. ಮುಡಾ ಹಗರಣದ ಮಧ್ಯೆಯೇ ಸರ್ಕಾರ ಜಾಹಿರಾತು ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ದಸರಾ ಶುಭಾಶಯ ನೆಪದಲ್ಲಿ ಸರ್ಕಾರ ದುಷ್ಟಶಕ್ತಿ ಎದುರು ಸತ್ಯದ ಜಯ. ಸರ್ಕಾರ ಅಸ್ಥಿರಗೊಳಿಸಲು ವಾಮ ಮಾರ್ಗದಲ್ಲಿ ಪ್ರಯತ್ನ ಎಂದು ಸರ್ಕಾರ ಜಾಹಿರಾತು ಮೂಲಕ ಟಾಂಗ್ ಕೊಟ್ಟಿದೆ. ಇದಕ್ಕೆ ಕುಮಾರಸ್ವಾಮಿ ಶೋಭಾ ಕರಂದ್ಲಾಜೆ ಆಕ್ರೋಶ ಹೊರಹಾಕಿದ್ದಾರೆ. ವಾಮ ಮಾರ್ಗದಲ್ಲಿ ಸರ್ಕಾರ ವಾಲ್ಮೀಕಿ ಹಗರಣ ದುರ್ಬಳಕೆ ಮುಡಾ ಸೈಟ್ ತೆಗೆದುಕೊಂಡು ಮತ್ತೆ ವಾಪಸ್ ನೀಡಿದ್ದಾರೆ. ಇದೆಲ್ಲವೂ ವಾಮ ಮಾರ್ಗ ಅಲ್ಲವೇ ಸಿದ್ದರಾಮಯ್ಯನವರೇ ಅಂತ ಎಚ್ಡಿಕೆ ಹೇಳಿದ್ರೆ ದುಷ್ಟಶಕ್ತಿ ಯಾರು ಎಂಬುದನ್ನು ಜನ ತೀರ್ಮಾನ ಮಾಡುತ್ತಾರೆ. ಭ್ರಷ್ಟಾಚಾರದಿಂದ ಸರ್ಕಾರ ದುಡ್ಡು ಹೊಡಿತಾ ಇದೆ ಎಂದು ಸಚಿವೆ ಶೋಭಾ ಕರಂದ್ಲಾಜೆ ಕೆಂಡಕಾರಿದ್ದಾರೆ. ಸರ್ಕಾರ ಹಾಗೂ ದೋಸ್ತಿ ಮಧ್ಯೆ ಜಾಹಿರಾತು ಸಮರ ತಾರಕಕ್ಕೇರಿದೆ. ದುಷ್ಟಶಕ್ತಿ ಎದುರು ಸತ್ಯದ ಜಯ ಎಂದು ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಸರ್ಕಾರದ ಜಾಹಿರಾತಿಗೆ ಆಕ್ರೋಶ ಹೊರಹಾಕಿದ ಕುಮಾರಸ್ವಾಮಿ, ವಾಮ ಮಾರ್ಗದಲ್ಲಿ ಸರ್ಕಾರ ವಾಲ್ಮೀಕಿ ಹಗರಣ ದುರ್ಬಳಕೆ ಆಗಿದೆ, ಮುಡಾ ಸೈಟ್ ತೆಗೆದುಕೊಂಡು ಮತ್ತೆ ವಾಪಸ್ ನೀಡಿದ್ದಾರೆ, ಇದೆಲ್ಲವೂ ವಾಮ ಮಾರ್ಗ ಅಲ್ಲವೇ ಸಿದ್ದರಾಮಯ್ಯನವರೇ ಅಂತ ಪ್ರಶ್ನಿಸಿದ್ರು. ಇನ್ನು ಸರ್ಕಾರ ಸ್ಥಿರವಾಗಿ ನಡೆಸೋದು ನಮ್ಮ ಕೈಲಿಲ್ಲ, ತಾಯಿ ಕೈಯಲ್ಲಿದೆ ಅಂತ ಟಾಂಗ್ ಕೊಟ್ಟರು. ದಸರಾ ಹಬ್ಬದ ಶುಭಾಶಯದ ನೆಪದಲ್ಲಿ ಕಾಂಗ್ರೆಸ್ ಕೊಟ್ಟ ಜಾಹಿರಾತಿಗೆ ವಿಪಕ್ಷಗಳು ಉರಿದು ಬಿದ್ದಿವೆ. ದುಷ್ಟಶಕ್ತಿ ಎದುರು ಸತ್ಯದ ಜಯವೆಂದು ನೀಡಿದ ಜಾಹಿರಾತು ಕೆಂಗಣ್ಣಿಗೆ ಗುರಿಯಾಗಿಸಿದೆ. ಈಗ ಇದಕ್ಕೆ ಬಿಜೆಪಿ ಟ್ವೀಟ್ ಮಾಡಿ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶ ಹೊರಹಾಕಿದೆ. ನವರಾತ್ರಿ ಎಂಬುದಕ್ಕೆ ಹಿಂದೂ ಧರ್ಮದಲ್ಲಿ ಪೌರಾಣಿಕ ಮಹತ್ವ ಇದೆ. ದುರ್ಗೆಯ ನವ ಅವತಾರಗಳನ್ನು ಆರಾಧಿಸುವ ಈ ಹಬ್ಬವನ್ನು ಭ್ರಷ್ಟ ಮುಖ್ಯಮಂತ್ರಿ ಮುಡಾ ಹಗರಣದ ಎ1 ಸಿದ್ದರಾಮಯ್ಯ ತಮ್ಮ ರಾಜಕೀಯಕ್ಕಾಗಿ ಬಳಸಿಕೊಂಡಿರುವುದು ಅಕ್ಷಮ್ಯ. ಆರೋಪಿ ಸಿದ್ದರಾಮಯ್ಯನವರೇ, ಈ ರೀತಿ ಜಾಹೀರಾತು ನೀಡೋದ್ರಿಂದ ನೀವು ಮಾಡಿರುವ ಪಾಪಕರ್ಮ ಭ್ರಷ್ಟಾಚಾರಗಳು ಪರಿಹಾರವಾಗೋದಿಲ್ಲ. ರಾಮ ಸತ್ಯನೇ, ಆದರೆ ಸಿದ್ದರಾಮಯ್ಯ ಬ್ರಹ್ಮಾಂಡ ಸುಳ್ಳು. ಶ್ರೀರಾಮ ಸತ್ಯ ಅನ್ವೇಷಣೆಗಾಗಿ ಸೀತೆಯಿಂದ ದೂರವಾಗಿ ಸತ್ಯ ಶೋಧನೆ ನಡೆಸಿದ್ದ. ಅದೇ ಮಾರ್ಗದಲ್ಲಿ ನೀವು ನಡೆಯುವುದಾದರೆ ಸಿಎಂ ಪದವಿಗೆ ರಾಜೀನಾಮೆ ಸಲ್ಲಿಸಿ ಸತ್ಯ ಶೋಧನೆಗೆ ಅವಕಾಶ ನೀಡಿ ಅಂತ ಟ್ವೀಟ್ ಮಾಡಿದ್ದಾರೆ. ನವರಾತ್ರಿ ಶುಭಾಶಯದಲ್ಲಿ ಕಾಂಗ್ರೆಸ್ ಕೊಟ್ಟ ಜಾಹೀರಾತಿಗೆ ಜೆಡಿಎಸ್ ಟ್ವೀಟ್ ಮಾಡಿ ಕೆಂಡಕಾರಿದೆ. ನವರಾತ್ರಿ ಶುಭಾಶಯದಲ್ಲೂ ರಾಜಕಾರಣ ಮಾಡಿದೆ. ನಾಡಿನ ಜನತೆಗೆ ನವರಾತ್ರಿ ಶುಭಾಶಯ ಕೋರಿ ಜಾಹೀರಾತು ನೀಡಿರುವ ರಾಜ್ಯ ಸರ್ಕಾರ, ಜಾಹೀರಾತಿನ ತುಂಬಾ ರಾಜಕಾರಣದ ವಾಸನೆ ಹೆಚ್ಚಾಗಿದೆ ಅಂತ ಆಕ್ರೋಶ ಹೊರಹಾಕಿದೆ. ಇನ್ನು ರಾಜ್ಯವನ್ನ ವಾಮ ಮಾರ್ಗದಿಂದ ಅಸ್ಥಿರಗೊಳಿಸುವ ಪ್ರಯತ್ನ ಪಡ್ತಾ ಇರುವಂತಹ ದುಷ್ಟಶಕ್ತಿಗಳನ್ನ ತಾಯಿ ಚಾಮುಂಡಿ ನಿಗ್ರಹಿಸಲಿ ಎಂದು ಜಾಹೀರಾತು ನೀಡಿರುವ ಸರ್ಕಾರ ಕೋಮು ಗಲಭೆ, ಸಾಮಾಜಿಕ ಪಿಡುಕು, ಪ್ರಚೋದನೆ, ಅಪಪ್ರಚಾರ ಇವುಗಳ ಬಗ್ಗೆ ಎಚ್ಚರಿಕೆ ಇರಬೇಕು ಅಂತ ಸಿದ್ದರಾಮಯ್ಯ ವಿರುದ್ಧ ಕೆಂಡಕಾರಿದೆ. ದಸರಾ ಹಬ್ಬದ ನೆಪದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟ ಜಾಹೀರಾತಿಗೆ ವಿಪಕ್ಷಗಳ ನಾಯಕರು ಸರಣಿ ಪ್ರಕಾರ ಟೀಕಿಸಿದ್ದಾರೆ. ಕೇಂದ್ರ ಸಚಿವರಾದ ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ ಕೂಡ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ. ಸಚಿವೆ ಶೋಭಾ ಕರಂದ್ಲಾಜೆ ಈ ಸರ್ಕಾರ ಮುಡಾ ವಾಲ್ಮೀಕಿ ಕೇಸ್ನಲ್ಲಿ ತಗ್ಲಾಕೊಂಡಿದೆ ಅಂತ ಲೇವಡಿ ಮಾಡಿದ್ರು. ಇದಕ್ಕೆ ಸಿದ್ದರಾಮಯ್ಯ ತಿರುಗೇಟನ್ನ ನೀಡಿದ್ದು, ಪೋಕ್ಸೋ ಕೇಸ್ನಲ್ಲಿ ಯಡಿಯೂರಪ್ಪ ಸಿಕ್ಕಾಕೊಂಡಿದ್ದಾರೆ, ಶೋಭಾ ಅವರಿಗೆ ಅದರ ಬಗ್ಗೆ ಮಾತನಾಡೋಕೆ ಹೇಳಿ, ಅದನ್ನು ಬಿಟ್ಟು ಇಲ್ಲಿ ಬಂದು ಸುಳ್ಳು ಹೇಳ್ತಿದ್ದಾರೆ ಅಂತ ಕುಟುಕಿದ್ದಾರೆ. ಮೈಸೂರಿನಲ್ಲಿ ಚಾಮುಂಡಿ ದರ್ಶನ ಪಡೆದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಾವುತರಿಗೆ ಔತಣ ಕೂಟವನ್ನ ಏರ್ಪಡಿಸಿದ್ರು. ಕಾವಾಡಿಗರಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸ್ವತಃ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಊಟವನ್ನ ಬಡಿಸಿದ್ರು. ಶೋಭಾ ಕರಂದ್ಲಾಜೆಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ, ಬಿಜೆಪಿ ಶಾಸಕ ಶ್ರೀವತ್ಸ ಸೇರಿದಂತೆ ಸ್ಥಳೀಯ ನಾಯಕರು ಸಾಥ್ ಕೊಟ್ರು. ಬಳಿಕ ಮಾತನಾಡಿದ ಕೇಂದ್ರ ಸಚಿವೆ, ಜಾತಿ ಗಣತಿ ಒಡೆದು ಆಳುವ ನೀತಿ, ಬಹುಸಂಖ್ಯಾತರಿಗೆ ಇದು ಅಪಮಾನ, ಸಿದ್ದರಾಮಯ್ಯಗೆ ತಿರುಗುಬಾಣ ಆಗತ್ತೆ ಅಂತ ವಾಗ್ದಾಳಿ ನಡೆಸಿದ್ರು. ಇನ್ನು ವಾಲ್ಮೀಕಿ ಹಣ ಬಳ್ಳಾರಿ ಆಂಧ್ರ ಚುನಾವಣೆಗೆ ಬಳಕೆಯಾಗಿದೆ, ಯಾರು ದುಷ್ಟರು ಶಿಷ್ಟರು ಅಂತ ಜನ ತೀರ್ಮಾನ ಮಾಡ್ತಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ಆಯುಧ ಪೂಜೆ ದಿನವೇ ಕೇಂದ್ರ ಸಚಿವ ಕುಮಾರಸ್ವಾಮಿ ಮೈಸೂರಿಗೆ ಭೇಟಿ ನೀಡಿ ಚಾಮುಂಡಿಯ ದರ್ಶನ ಪಡೆದ್ರು.
ಬಳಿಕ ಮಾತನಾಡಿದ ಎಚ್ಡಿಕೆ ಕೋವಿಡ್ ಹಗರಣ ವಿರುದ್ಧ ಎಸ್ಐಟಿ ತೀರ್ಮಾನಕ್ಕೆ ಆಕ್ರೋಶ ಹೊರಹಾಕಿದ್ರು ವಿರೋಧ ಪಕ್ಷದಲ್ಲಿ ಇದ್ದಾಗ ಕಾಂಗ್ರೆಸ್ ವೈಫಲ್ಯಗಳ ಬಗ್ಗೆ ಚರ್ಚಿಸುತ್ತಾ ಇದ್ದರು ಆದರೆ ಸರ್ಕಾರ ಬಂದು 16 ತಿಂಗಳಾದರೂ ಕ್ರಮ ಕೈಗೊಳ್ಳದ ಸರ್ಕಾರ ಈಗ ತರಾತುರಿಯಲ್ಲಿ ಮಾಡುತ್ತಾ ಇರೋದು ಯಾಕೆ ಉಡಾ ಹಗರಣ ಮುಚ್ಚಿಕೊಳ್ಳಲು ಈ ರೀತಿ ಮಾಡುತ್ತಾ ಇದೆ ಅಂತ ಗರಂ ಆದರು ಇನ್ನು ಮುಖ್ಯಮಂತ್ರಿ ಬದಲಾವಣೆ ಅವರ ಪಕ್ಷಕ್ಕೆ ಬಿಟ್ಟಿದ್ದು ಎಂದ ಕೇಂದ್ರ ಸಚಿವ ನಾನು ಸಿಎಂ ಆಗಿದ್ದಾಗ ಜಾತಿ ಗಣತಿ ತಗೊಂಡಿಲ್ಲ ಅಂದ್ರು ಆದರೆ ಇವರು ಸರ್ಕಾರ ರಚನೆ ಆಗಿ ಜಾತಿ ಗಣತಿ ಬಂದ್ರು ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ ಎಂದು ಪ್ರಶ್ನಿಸಿದರು ಇನ್ನು ನಾನು ಕುರಿ ಕಾಯೋನು ಸಿಎಂ ಆದ ಅಂತ ಹೊಟ್ಟೆ ಉರಿಯಿಂದ ಸಿದ್ದರಾಮಯ್ಯಗೆ ಹೆಚ್ಡಿಕೆ ಮೋದಿ ಟೀ ಮಾಡಿಲ್ವಾ ನಾವು ಅಸೂಹೆ ಪಟ್ರೆ ಆಗುತ್ತಾ ಅಂತ ವಾಗ್ದಾಳಿ ನಡೆಸಿದರು ಮೈಸೂರು ಲೋಕಾಯುಕ್ತ ಮುಡಾ ಕೇಸ್ನ ಮತ್ತಷ್ಟು ಚುರುಕುಗೊಳಿಸಿದೆ ನಿನ್ನೆ ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಎ4 ಭೂಮಾಲಿಕ ದೇವರಾಜುರನ್ನ ಸತತ 8 ಗಂಟೆಗಳ ಕಾಲ ವಿಚಾರಣೆಯನ್ನ ನಡೆಸಿದ್ರು ಭೂಮಿ ತೆಗೆದುಕೊಂಡಿದ್ದ ಹೇಗೆ ಯಾರಿಂದ ಬಂತು ಮುಡಾ ಹೇಗೆ ಕೊಡ್ತು ಸೇರಿದಂತೆ ಭೂಮಿ ಮಾರಾಟದ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ರು ಮೊದಲು ಪ್ರತ್ಯೇಕವಾಗಿ ವಿಚಾರಣೆ ನಡೆಸಿದ್ದ ತನಿಖಾಧಿಕಾರಿಗಳು ಬಳಿಕ ಇಬ್ಬರನ್ನ ಒಟ್ಟಿಗೆ ಕೂರಿಸಿ ಪ್ರಶ್ನೆ ಕೇಳಿದ್ರು ಇನ್ನು ಎಲ್ಲ ಪ್ರಶ್ನೆಗಳಿಗೆ ಸಿಎಂ ಬಾಮೈದ ಭೂಮಾಲಿಕ ಉತ್ತರಿಸಿದ್ರು ಈಗ ಸಿಎಂ ಪ್ರಶ್ನೆಗೆ ನೋಟಿಸ್ ನೀಡಿ ಪತ್ನಿಗೂ ಸಹ ನೋಟಿಸ್ ಅನ್ನು ನೀಡಿ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆ ಇದೆ ಯಾವುದೇ ಕ್ಷಣದಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ನೀಡೋ ಸಾಧ್ಯತೆ ಇದೆ ಕಾಂಗ್ರೆಸ್ ಪ್ರಭಾವಿ ಶಾಸಕ ವಿನಯ್ ಕುಲಕರ್ಣಿ ರೇಪ್ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಸರ್ಕಾರವೇ ಈ ಕೇಸ್ನ ಸಿಐಡಿ ಹೆಗಲಿಗೆ ವಹಿಸಿದೆ ಕುಲಕರ್ಣಿ ವಿರುದ್ಧ ಅತ್ಯಾಚಾರ ಜೀವ ಬೆದರಿಕೆ ಆರೋಪದಲ್ಲಿ ಸಂಜಯ್ ನಗರ ಪೊಲೀಸ್ ಠಾಣೆಗೆ ಸಂತ್ರಸ್ತೆ ದೂರನ್ನ ನೀಡಿದ್ರು ಇತ್ತ 2 ಕೋಟಿಗೆ ಮಹಿಳೆ ಬ್ಲ್ಯಾಕ್ಮೇಲ್ ಮಾಡಿದ್ದಾರೆ ಅಂತ ವಿನಯ್ ಕುಲಕರ್ಣಿ ಕೂಡ ಪ್ರತಿ ದೂರನ್ನ ದಾಖಲಿಸಿದ್ರು ಈಗ ಪ್ರಕರಣ ಸಂಬಂಧ ಸ್ಥಳ ಮಹಜರು ನಡೆಸಿರುವ ಖಾಕಿ ಟೀಮ್ ಸಂತ್ರಸ್ತೆಯಿಂದ ಪ್ರಾಥಮಿಕ ಹೇಳಿಕೆಯನ್ನ ದಾಖಲಿಸಿಕೊಂಡಿದೆ ಈಗ ಇಡೀ ಕೇಸ್ ಸಂಜಯ್ ನಗರ ಠಾಣೆಯಿಂದ ಸಿಐಡಿಗೆ ವರ್ಗಾವಣೆಯಾಗಿದ್ದು ತನಿಖೆ ಮತ್ತಷ್ಟು ವೇಗವನ್ನ ಪಡೆಯುವ ಸಾಧ್ಯತೆ ಇದೆ ಬಳ್ಳಾರಿ ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ಗೆ ಬೆನ್ನು ನೋವು ಕಾಣಿಸಿಕೊಂಡಿತ್ತು ಹೀಗಾಗಿ ಕಳೆದ ವಾರ ಆರ್ಥೋಪೆಡಿಕ್ ವೈದ್ಯರನ್ನ ಕರೆಸಿ ಚಿಕಿತ್ಸೆ ಕೊಡಿಸಲಾಗಿತ್ತು ಆದರೆ ಜೈಲಾಧಿಕಾರಿಗಳಿಗೆ ವೈದ್ಯಕೀಯ ರಿಪೋರ್ಟ್ ಕೊಡೋ ಮುನ್ನ ನ್ಯೂರೋಸರ್ಜನ್ ಪರಿಶೀಲಿಸಬೇಕಿತ್ತು ಹೀಗಾಗಿ ವಿಮ್ಸ್ ಆಸ್ಪತ್ರೆಯ ನ್ಯೂರೋಸರ್ಜನ್ ಡಾಕ್ಟರ್ ವಿಶ್ವನಾಥ್ ಬಳ್ಳಾರಿ ಜೈಲಿಗೆ ಭೇಟಿ ನೀಡಿ ದರ್ಶನ್ ತಪಾಸಣೆ ನಡೆಸಿದ್ದಾರೆ ಇದೀಗ ವೈದ್ಯರು ನೀಡುವ ವರದಿ ಆಧಾರದ ಮೇಲೆ ದರ್ಶನ್ ಬೆಂಗಳೂರು ಶಿಫ್ಟ್ ಆಗೋ ಬಗ್ಗೆ ನಿರ್ಧಾರ ಆಗುತ್ತೆ ಹೆಚ್ಚುವರಿ ಸ್ಕ್ಯಾನಿಂಗ್ ಚಿಕಿತ್ಸೆ ಅಥವಾ ಸರ್ಜರಿಗಾಗಿ ಬೆಂಗಳೂರಿಗೆ ಹೋಗೋ ಅನಿವಾರ್ಯತೆ ಬಂದರೆ ಮಾತ್ರ ಕೋರ್ಟ್ ಅನುಮತಿ ನೀಡುವಂತಹ ಸಾಧ್ಯತೆ ಇದೆ ಇನ್ನು ಸೋಮವಾರ ಕಿಲಿಂಗ್ ಸ್ಟಾರ್ ಜಾಮೀನು ಭವಿಷ್ಯ ಕೂಡ ನಿರ್ಧಾರ ಆಗಲಿದೆ ಮಂಗಳೂರಿನಲ್ಲಿ ಬಲ್ಮಠದಲ್ಲಿ ಖಾಸಗಿ ಬಸ್ ಸಿಬ್ಬಂದಿ ನಡುವೆ ಮಾರಾಮಾರಿ ನಡೆದಿದೆ ಬಸ್ನೊಳಗೆ ರೌಡಿಗಳಂತೆ ಪರಸ್ಪರ ಬಡಿದಾಡಿಕೊಂಡಿದ್ದಾರೆ ವಿಟ್ಲ ಮಂಗಳೂರು ಮಧ್ಯೆ ಸಂಚರಿಸುವ ಸೆಲಿನಾ ಬಸ್ನಲ್ಲಿ ಘಟನೆ ನಡೆದಿದೆ ಬಸ್ ಚಾಲಕ ಉಗುಳುವಾಗ ಮತ್ತೋರ್ವ ಡ್ರೈವರ್ ಮೇಲೆ ಬಿತ್ತೆಂಬ ನೆಪದಲ್ಲಿ ಮನ ಬಂದಂತೆ ಹೊಡೆದಾಡಿಕೊಂಡಿದ್ದಾರೆ ಪ್ರಯಾಣಿಕರೇ ಮೈ ಮೇಲೆ ಬಿದ್ದು ಗಲಾಟೆ ಮಾಡಿಕೊಂಡು ಬಸ್ನ ಸಿಸಿಟಿವಿಯಲ್ಲಿ ಗಲಾಟೆಯಾಗಿರುವಂತಹ ದೃಶ್ಯ ಸೆರೆಯಾಗಿದೆ ಇನ್ನು ಬಲ್ಮಠ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಇಬ್ಬರನ್ನ ವಿಚಾರಣೆ ನಡೆಸಿದ್ದಾರೆ ನಂದಿಬೆಟ್ಟಕ್ಕೆ ಹೋಗುವ ಮುನ್ನ ಪ್ರವಾಸಿಗರೇ ಎಚ್ಚರ ಕೇರಳದ ವಯನಾಡು ಬಳಿಕ ಈಗ ನಂದಿ ಹಿಲ್ಸ್ ಕುಸಿಯುವ ಹಂತಕ್ಕೆ ತಲುಪಿದೆ ಭೂ ವಿಜ್ಞಾನಿಗಳು ಈ ಬಗ್ಗೆ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ರೆಸಾರ್ಟ್ ಹೋಟೆಲ್ಗಳಿಂದ ನಂದಿ ಹಿಲ್ಸ್ನಲ್ಲಿ ಪ್ರಕೃತಿ ನಾಶ ಆಗ್ತಾ ಇದೆ ಅಂತ ವರದಿಯಲ್ಲಿ ತಜ್ಞರು ಉಲ್ಲೇಖಿಸಿದ್ದಾರೆ ಪ್ರಕೃತಿ ಮುನಿಯುವ ಮುನ್ನವೇ ಎಚ್ಚೆತ್ತುಕೊಳ್ಳಿ ಕಮರ್ಷಿಯಲ್ ಯೋಜನೆ ನಿಲ್ಲಿಸಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡುತ್ತಿದ್ದಾರೆ ಈಗಾಗಲೇ ಸೇವ್ ನಂದಿ ಹಿಲ್ಸ್ ಎಂಬ ಹೆಸರಿನಲ್ಲಿ ಪರಿಸರವಾದಿಗಳು ಅಭಿಯಾನ ಆರಂಭಿಸಿದ್ದು ಯಲ್ಲಪ್ಪರೆಡ್ಡಿ ಸೇರಿ ಹಲವರಿಂದ ಸರ್ಕಾರಕ್ಕೆ ಮನವಿ ಸಲ್ಲಿಕೆಯಾಗಿದೆ ದಾವಣಗೆರೆಯ ಜಗಳೂರಿನಲ್ಲಿ ಭಾರೀ ಮಳೆಯಾಗಿದೆ ಜಗಳೂರಿನಾದ್ಯಂತ ಕೆರೆ ಕಟ್ಟೆ ಭರ್ತಿಯಾಗಿದ್ದು ಬಹುತೇಕ ಕೆರೆಗಳು ಕೋಡಿ ಬಿದ್ದಿವೆ ಇನ್ನು ಹಿರೇಮಲ್ಲನಹೊಳೆ ಕೆರೆ ಕೋಡಿ ಬಿದ್ದಿದ್ರಿಂದ ಕೆರೆ ಅಕ್ಕಪಕ್ಕದ 30 ಮನೆಗಳು ಸಂಪೂರ್ಣ ಜಲಾವೃತವಾಗಿವೆ ಇನ್ನು ಏಕಾಏಕಿ ನೀರು ಬಂದು ಮನೆಯಲ್ಲಿದ್ದ ಸಾಮಗ್ರಿಗಳು ನೀರು ಪಾಲಾಗಿವೆ ನೀರು ಹೊರತೆಗೆಯಲು ಗ್ರಾಮಸ್ಥರು ಹರಸಾಹಸ ಪಡ್ತಿದ್ದಾರೆ ಇನ್ನು 30ಕ್ಕೂ ಹೆಚ್ಚು ಕುಟುಂಬಗಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡಲಾಗಿದೆ ಸುಮಾರು 26 ವರ್ಷಗಳ ನಂತರ ಕೆರೆ ಕೋಡಿ ಬಿದ್ದಿದ್ರಿಂದ ಈ ಸಮಸ್ಯೆ ಆದರೆ ಇತ್ತ ರೈತರು ಒಳ್ಳೆ ಮಳೆ ಆಗಿದ್ದಕ್ಕೆ ಸಂತಸ ವ್ಯಕ್ತಪಡಿಸಿದ್ದಾರೆ
ಮುಡಾ ಕೇಸ್ ಒಂದು ಕಡೆಯಾದ್ರೆ ಸಿಎಂ ಕುರ್ಚಿ ಕಾಳಗ ಬ್ಯಾಕ್ ಟು ಬ್ಯಾಕ್ ಸಚಿವರ ಮೀಟಿಂಗ್ ಕಾಂಗ್ರೆಸ್ನ ಒಳಕ್ಕೆ ಮುಖ್ಯಮಂತ್ರಿ ಬದಲಾವಣೆಗೆ ಪುಷ್ಟಿ ಕೊಡ್ತಾ ಇದೆ ಇದರ ಮಧ್ಯೆ ಹೈಕಮಾಂಡ್ ವಾರ್ನ್ ಮಾಡಿದೆ ನೆನ್ನೆ ಕ್ಯಾಬಿನೆಟ್ ನಲ್ಲಿ ಸಿದ್ದರಾಮಯ್ಯ ಕೂಡ ಮಿನಿಸ್ಟರ್ ಗಳ ಮೀಟಿಂಗ್ ಗೆ ಗರಂ ಆಗಿದ್ರು ಆದರೆ ಈಗ ಸಚಿವ ಸತೀಶ್ ಜಾರಕಿಹೊಳಿ ಸಿಎಂ ಆಗಲಿ ಅಂತ ಬೆಳಗಾವಿಯ ಗೋಕಾಕ್ ನಲ್ಲಿ ಇಡಿ ಕುಟುಂಬ ದೀರ್ಘದಂಡ ನಮಸ್ಕಾರ ಹಾಕಿದೆ ಬಾಬುರಾವ್ ಕಾಂಬಳೇಕರ್ ಕುಟುಂಬ ಗೋಕಾಕದ ಲಕ್ಷ್ಮೀ ದೇವಸ್ಥಾನದವರೆಗೂ ದೀರ್ಘದಂಡ ನಮಸ್ಕಾರ ಹಾಕಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಸುಮಾರು 2 ಕಿಲೋಮೀಟರ್ ದೀರ್ಘದಂಡ ನಮಸ್ಕಾರ ಮಾಡಿದ್ದು ಬೇಗ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗಬೇಕು ಅಂತ ಪ್ರಾರ್ಥಿಸಿದ್ರು ಈ ಬಾರಿ ಕನ್ನಡ ರಾಜ್ಯೋತ್ಸವವನ್ನ ಅದ್ದೂರಿಯಾಗಿ ಆಚರಣೆಗೆ ಸರ್ಕಾರ ನಿರ್ಧಾರ ಮಾಡಿದೆ ಎಲ್ಲಾ ಶಾಲಾ ಕಾಲೇಜು ಕಾರ್ಖಾನೆ ಐಟಿಬಿಟಿ ಆಫೀಸ್ ನಲ್ಲಿ ಕನ್ನಡ ಬಾವುಟ ಹಾರಬೇಕು ಅಂತ ಡಿಕೆಶಿ ಕಡಕ್ಕಾಗಿ ಹೇಳಿದ್ದಾರೆ ಕಡ್ಡಾಯವಾಗಿ ಕನ್ನಡ ರಾಜ್ಯೋತ್ಸವ ಆಚರಿಸಬೇಕು ಎಂದ ಡಿಸಿಎಂ ಬೆಂಗಳೂರಿನಲ್ಲಿ ಎಲ್ಲರೂ ರಾಜ್ಯೋತ್ಸವ ಆಚರಣೆ ಮಾಡುತ್ತಾರೆ ಆದರೆ ಯಾವ ಕನ್ನಡ ಸಂಘಟನೆಗಳು ಕೂಡ ಒತ್ತಡ ಹೇರಬಾರದು ಅಂತ ಸೂಚನೆ ನೀಡಿದ್ದಾರೆ ಸರ್ಕಾರದ ಆದೇಶದಂತೆ ರಾಜ್ಯೋತ್ಸವ ಆಚರಣೆ ಆಗುತ್ತೆ ರಾಜ್ಯೋತ್ಸವ ಆಚರಣೆ ಮಾಡದ ಸಂಘ ಸಂಸ್ಥೆಗಳ ವಿರುದ್ಧ ಸರ್ಕಾರವೇ ಕ್ರಮ ಕೈಗೊಳ್ಳುತ್ತೆ ಯಾರು ಕೂಡ ಬಲವಂತ ಮಾಡಬೇಡಿ ಅಂತ ಡಿಕೆಶಿ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಮೈಸೂರಿನ ರಾಜ ಮನೆತನಕ್ಕೆ ಇವತ್ತು ಡಬಲ್ ಸಂಭ್ರಮ ಒಂದು ಕಡೆ ದಸರಾ ಹಬ್ಬವಾದ್ರೆ ಮತ್ತೊಂದು ಕಡೆ ತ್ರಿಶಿಕಾ ಕುಮಾರಿ ಆಯುಧ ಪೂಜೆ ದಿನವೇ ಗಂಡು ಮಗುವಿಗೆ ಜನ್ಮ ನೀಡಿದ್ರೆ ಯದುವೀರ್ ಎರಡನೇ ಮಗುವಿನ ತಂದೆಯಾಗಿದ್ದಾರೆ ಮುದ್ದು ಮಗುವಿನ ಆಗಮನ ಅರಮನೆಯಲ್ಲಿ ದಸರಾ ಸಂಭ್ರಮವನ್ನ ಮತ್ತಷ್ಟು ಹೆಚ್ಚಿಸಿದೆ ಮತ್ತೊಂದೆಡೆ ಅರಮನೆಯಲ್ಲಿ ಆಯುಧ ಪೂಜೆ ನೆರವೇರಿತು ಅರಮನೆ ಆಯುಧಗಳು ಪಟ್ಟದ ಆನೆ ಕುದುರೆಗೆ ಸೇರಿದಂತೆ ಅರಮನೆಗೆ ಕಾಸ ಆಯುಧಗಳಿಗೆ ಯದುವೀರ್ ಪೂಜೆಯನ್ನ ಮಾಡಿದ್ರು ರಾಜ ಪುರೋಹಿತರು ಮಂತ್ರವನ್ನ ಪಠಣೆ ಮಾಡಿದ್ರೆ ಅರಮನೆ ಸೇರಿದ ವಾಹನಗಳಿಗೆ ಯದುವೀರ್ ಪೂಜೆ ನೆರವೇರಿಸಿದ್ರು ಆಯುಧ ಪೂಜೆ ಸಂಭ್ರಮ ಒಂದು ಕಡೆಯಾದ್ರೆ ಮತ್ತೊಂದೆಡೆ ವಿಶ್ವವಿಖ್ಯಾತ ಜಂಬೂ ಸವಾರಿಗೆ ಕ್ಷಣಗಣನೆ ಶುರುವಾಗಿದೆ ನಾಳೆ ಮಧ್ಯಾಹ್ನ ನಂದಿ ಧ್ವಜಕ್ಕೆ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದ್ರೆ ಸಂಜೆ 4 ಗಂಟೆ ಸುಮಾರಿಗೆ ಅದ್ದೂರಿ ಜಂಬೂ ಸವಾರಿ ಪ್ರಾರಂಭ ಆಗಲಿದೆ ಇನ್ನು ಜಂಬೂ ಸವಾರಿ ಜೊತೆ ಸ್ತಬ್ಧ ಚಿತ್ರಗಳು ಕೂಡ ಆಕರ್ಷಣೀಯ ಕೇಂದ್ರ ಹೀಗಾಗಿ ಟ್ಯಾಬ್ಲೋಗಳ ನಿರ್ಮಾಣ ಕಾರ್ಯ ಭರದಿಂದ ಸಾಗ್ತಾ ಇದೆ ಈ ಬಾರಿ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಬರೋಬ್ಬರಿ 50 ಸ್ತಬ್ಧ ಚಿತ್ರಗಳು ಭಾಗಿಯಾಗಲಿವೆ 31 ಆಯಾ ಜಿಲ್ಲೆಗಳ ಕಲೆ ಸಾಹಿತ್ಯ ಸಂಸ್ಕೃತಿ ವೈಶಿಷ್ಟ್ಯ ಆಚಾರ ವಿಚಾರ ಭೌಗೋಳಿಕ ಹಿನ್ನೆಲೆ ಸಾರುವ ಸ್ತಬ್ಧ ಚಿತ್ರಗಳು ಸೇರಿವೆ ಇದರ ಜೊತೆಗೆ 19 ಇಲಾಖಾವಾರು ನಿಗಮ ಮಂಡಳಿ ಮತ್ತು ಸರ್ಕಾರದ ಯೋಜನೆಗಳು ಸಾಧನೆಗಳ ಕುರಿತ ಸ್ತಬ್ಧ ಚಿತ್ರ ಇರಲಿದೆ ದಸರಾ ಕಾರ್ಯಕ್ರಮಗಳ ಮೇಲೆ ಮುಡಾ ಕೇಸ್ ಪರಿಣಾಮ ಬೀರುತ್ತಾ ಎಂಬ ಪ್ರಶ್ನೆ ಎದ್ದಿದೆ ರಾಜ್ಯಪಾಲರು ಮೈಸೂರು ಪ್ರವಾಸ ಕೈಗೊಳ್ತಾರಾ ಇಲ್ವಾ ಎಂಬ ಕುತೂಹಲ ಗರಿಗೆದರಿದೆ ಮುಡಾ ಕೇಸ್ ತನಿಖೆಗೆ ಆದೇಶವನ್ನ ನೀಡಿದ ಮೇಲೆ ರಾಜ್ಯಪಾಲರು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು ಕಡಿಮೆಯಾಗಿದೆ ಅಲ್ಲದೆ ಕಾಂಗ್ರೆಸ್ ನಾಯಕರ ಕಾರ್ಯಕರ್ತರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಜೊತೆಗೆ ಸಚಿವರೇ ಗೆಹ್ಲೋಟ್ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಹೀಗಾಗಿ ನಾಳೆ ಜಂಬೂ ಸವಾರಿ ಬಳಿಕ ಪಂಚಿನ ಕವಾಯತ್ತು ನಡೆಯುತ್ತೆ ಈ ಕಾರ್ಯಕ್ರಮಕ್ಕೆ ರಾಜ್ಯಪಾಲರೇ ಮುಖ್ಯ ಅತಿಥಿ ಈ ಕಾರ್ಯಕ್ರಮಕ್ಕೆ ಗವರ್ನರ್ ಹೋಗ್ತಾರಾ ಇಲ್ಲ ಬೆಂಗಳೂರಿನಲ್ಲೇ ಉಳಿತಾರಾ ಎಂಬ ಪ್ರಶ್ನೆ ಶುರುವಾಗಿದೆ ಸೋರುತ್ತಿರುವ ಸರ್ಕಾರಿ ಬಸ್ನಲ್ಲಿ ಛತ್ರಿ ಹಿಡಿದು ಜನ ಪ್ರಯಾಣ ಮಾಡಿದ್ದಾರೆ ಗದಗ ಮುಂಡರಗಿ ಮಾರ್ಗವಾಗಿ ಸಂಚರಿಸುವ ಬಸ್ ಚಾವಣಿಯೇ ಸೋರ್ತಾ ಇದ್ರು ಕೊಡೆ ಹಿಡಿದು ಪ್ರಯಾಣಿಕರು ತಮ್ಮ ತಮ್ಮ ಊರಿಗೆ ತೆರಳ್ತಾ ಇದ್ದಾರೆ ಛತ್ರಿ ಹಿಡಿದು ಪ್ರಯಾಣ ಮಾಡೋ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ ಅಲ್ಲದೆ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪ್ರಯಾಣಿಕರು ಆಕ್ರೋಶ ಹೊರಹಾಕಿದ್ದಾರೆ ಟೊಮ್ಯಾಟೋ ಬೆಲೆ ಗಗನಕ್ಕೇರಿದೆ ಮಳೆಯಿಂದಾಗಿ 100ರ ಗಡಿಯತ್ತ ದಾಟ್ತಾ ಇದೆ ಟೊಮ್ಯಾಟೋ ಖರೀದಿಗೆ ಜನ ಹಿಂದೇಟ್ ಹಾಕ್ತಾ ಇದ್ರೆ ಇತ್ತ ರೈತರು ಒಳ್ಳೆಯ ಲಾಭ ಬರುತ್ತೆ ಅಂತ ನಿರೀಕ್ಷೆಯಲ್ಲಿದ್ದಾರೆ ಇದರ ನಡುವೆ ಚಾಮರಾಜನಗರದಲ್ಲಿ ಟೊಮ್ಯಾಟೋ ಬೆಳೆ ಬೆಳೆದ ರೈತರು ಕಂಗಾಲಾಗಿದ್ದಾರೆ ಇದಕ್ಕೆ ಕಾರಣ ಕಾಡಾನೆ ದಾಳಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಎಡವನಹಳ್ಳಿ ಹೊಸಪುರದಲ್ಲಿ ಒಂಟಿ ಸಲಗ ದಾಳಿ ಮಾಡಿದೆ ಗ್ರಾಮದ ಜವರನಾಯಕ ಪಾಪನಾಯಕ ಎನ್ನುವರ ತೋಟದಲ್ಲಿ ಟೊಮ್ಯಾಟೋ ಬೆಳೆಯನ್ನ ನಾಶ ಮಾಡಿವೆ ಏಷ್ಯಾನೆಟ್
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.